सीएम बोम्मई विरुद्ध शासक प्रियांक खर्गे वाग्दाली नडेसिद विचार के संबंध पट्टंते शासक राजकुमार पाटील तेलकूर केंडामंडलरागिद्दारे कांग्रेस पक्षदवर तलेयल्लि एनिदे अंत तिळियता इल्ल निजामर विरुद्ध होराट माडिदक्के कांग्रेस अन्नोरु खुशी पडबेकु इंतह खुशी दिन आचरिसोदक्के बंदंत सीएम विरुद्ध खर्गे हेळिके खंडनीय ಇಂಥವರು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಅನ್ನೋದೇ ದುರದೃಷ್ಟಕರ. ನಿಜಾಮ್ ಕಮ್ಯುನಿಟಿ ಲೀಡರ್ ಅಲ್ಲ, ಸ್ವಾತಂತ್ರ್ಯ ಒಪ್ಪದ ಓರ್ವ ಹೇಳಿ ಕಾಂಗ್ರೆಸ್ ಪಕ್ಷ ತಮ್ಮ ಕಚೇರಿಯಲ್ಲಿ ವಿಮೋಚನಾ ದಿನ ಆಚರಿಸಿದ್ಯಾ, ಇಂಥವರು ಸಿಎಂಗೆ ಪ್ರಶ್ನಿಸುವ ನೈತಿಕತೆ ಇದೆಯಾ? ಕಲಬುರಗಿಯಲ್ಲಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಮತ್ತು ತಾವು ಉತ್ತರ ಕೊಡಬೇಕು ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ. ಈ ಸ್ವಾತಂತ್ರ್ಯೋತ್ಸವದಲ್ಲಿ ಕಾಂಗ್ರೆಸ್ ಜನರು ಯಾಕೆ ಪಾಲ್ಗೊಂಡಿಲ್ಲ? ಕಾಂಗ್ರೆಸ್ ಕಚೇರಿಗಳಲ್ಲಿ ಯಾಕೆ ಧ್ವಜಾರೋಹಣವನ್ನು ಮಾಡಿಲ್ಲ? ಇದನ್ನು ನೀವು ಸ್ವಾತಂತ್ರ್ಯ ಅಂತ ಒಪ್ಪೋದಿಲ್ವಾ? ಹಾಗಿದ್ರೆ ನಿಜಾಮನ ವಿರುದ್ಧ ನಡೆದಂತ ಹೋರಾಟ ಅದು ಸ್ವಾತಂತ್ರ್ಯ ಹೋರಾಟ ಆಗಿರಲಿಲ್ವಾ? ಅವರು ನಿಜಾಮನ ಕಾಲದಲ್ಲಿ ನಡೆದಿರುವಂತ ಎಲ್ಲ ನರಹತ್ಯೆಗಳಿಗೆ ನಿಮ್ಮ ಬೆಂಬಲ ಇದೆಯಾ? ಆಗಿದ್ರೆ ಮಾತೆತ್ತಿದ್ರೆ 40% ಅಂತ ಹೇಳ್ತೀರಿ. ಯಾರು ಸ್ವಾಮಿಯವರು 40% ಹೇಳಿದ್ದು? ನಿಮ್ಮ ಕೈಗೊಂಬೆ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿ, ಮನೆಯಲ್ಲಿ ಬಂದು ಅವ್ರ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಹೊರಗೆ ಬಂದು 40% ಬಗ್ಗೆ ಮಾತಾಡ್ತೀರಿ. ಲೋಕಾಯುಕ್ತ ಇದೆ, ಈಗ ಅದನ್ನು ಬಲಪಡಿಸುವಂಥ ಕೆಲಸ ನಾವು ಮಾಡಿದ್ದೀವಿ. ನಿಮಗೆ 40% ಬಗ್ಗೆ ಪ್ರಶ್ನೆ ಎತ್ತೋದಿದ್ರೆ ಆ ಲೋಕಾಯುಕ್ತಕ್ಕೆ ನೀವು ಕೊಡಿ, ನಾವು ತನಿಖೆಯನ್ನು ಎದುರಿಸಲಿಕ್ಕೆ ಸಿದ್ಧರಿದ್ದೇವೆ. ಹಾಗಾದರೆ ಪ್ರಿಯಾಂಕ್ ಖರ್ಗೆ ನಿನ್ನೆ ಸಿಎಂ ಮೇಲೆ ಏನು ಮಾತನಾಡಿದ್ರು ಕೇಳ. ಏನಾದರೂ ಒಂದು ಮಾತ್ರ ನಾನು ಬೊಮ್ಮಾಯಿ ಸಾಹೇಬರ ಬಗ್ಗೆ ಮೆಚ್ಚುತ್ತೀನಿ. ಏನಾದರೂ ಒಳ್ಳೆ ಯೋಜನೆ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಬಹಳ ಬೇಗ ಮೋದಿಯವರಷ್ಟೇ ಮತ್ತು ಮೋದಿಯವ್ರಕ್ಕಿಂತ ಮೀರಷ್ಟು ಸುಳ್ಳು ಹೇಳೋದು ಕಲ್ತ್ಬಿಟ್ಟಿದ್ದಾರೆ. ಈ ಡಬಲ್ ಇಂಜಿನ್ ಸರ್ಕಾರದ ಡಬಲ್ ದೋಖ ಕರ್ನಾಟಕಕ್ಕೆ ಸಾಕಾಗಿದೆ, ಮತ್ತು ಕಲ್ಯಾಣ ಕರ್ನಾಟಕಕ್ಕಂತೂ ಇನ್ನೂ ಬೇಜಾರಾಗಿದೆ. ಮೇಲ್ಗಡೆ ಮೋದಿಯವ್ರ ಮೋಸಗಳಿಂದ ನಾವು ಅನೇಕ ಯೋಜನೆಗಳ ಆಗಲೇ ಕಳ್ಕೊಂಡಿದ್ದೀವಿ. ಇಲ್ಲಿ ಬೊಮ್ಮಾಯಿಯವರ ಬಂಡಲ್ಗಳಿಂದ ನಮಗೆ ಈಗಾಗಲೇ ಸಾಕಾಗ್ಬಿಟ್ಟಿದೆ. 3 ವರ್ಷ ಆಯಿತು ಇಲ್ಲಿ, 3 ವರ್ಷ ಎರಡು ಸಿ ಮುಖ್ಯಮಂತ್ರಿಗಳಾದರೂ ಈ ಬಿ ಜೆ ಪಿಯವರ ಬಂಡಲ್ಗಳಿಂದ ಕಲ್ಯಾಣ ಕರ್ನಾಟಕಂತೂ ಒಂದು ನಯಾ ಪೈಸ ಪ್ರಯೋಜನ ಆಗಿಲ್ಲ, ಉದ್ಧಾರನೂ ಆಗ್ತಾ ಇಲ್ಲ. ಯಾವ ಉತ್ಸವ ಮಾಡೋಕ್ಕೆ ಬಂದಿದ್ರಿ ನೀವು? ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೀತಾ ಇರುವಂಥ ಭ್ರಷ್ಟೋತ್ಸವದ ಉತ್ಸವ ಮಾಡೋಕ್ಕೆ ಬಂದಿದ್ರ? ಏನು ಕರ್ನಾಟಕ ಇಡೀ ರಾಜ್ಯಾದ್ಯಂತ ನಡೀತಾ ಇರುವ ಭ್ರಷ್ಟೋತ್ಸವವನ್ನು ಇಲ್ಲಿ ರೀಜನಲ್ ಹೆಡ್ ಕ್ವಾರ್ಟರ್ನಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದಿದ್ದೆ. ಒಂದು ಮಾತ್ರ ನಾನು ಬೊಮ್ಮಾಯಿ ಸಾಹೇಬರ ಬಗ್ಗೆ ಏನು ಖರ್ಚು ಮಾಡಿದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.